3, Big Breaking! ನಮಸ್ಕಾರ, 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಥಿಯೇಟರ್ ನಲ್ಲಿ ಶೋ ಇರುತ್ತಾ, ಮೆಟ್ರೋ ರೈಲು ಹಳಿ ಹತ್ತುತ್ತಾ, ಶಾಲೆ ಪಾಠಕ್ಕೆ ಮುಕ್ತವಾಗುತ್ತಾ, ಅನ್ಲಾಕ್ 3.4 ಏನಿರುತ್ತೆ ಏನಿರಲ್ಲ, ಈ ತಿಂಗಳ ಅಂತ್ಯಕ್ಕೆ ಅನ್ಲಾಕ್ 2.4 ಮುಗಿತಾ ಇದೆ. ಆಗಸ್ಟ್ 1 ದೇಶದಾದ್ಯಂತ ಅನ್ಲಾಕ್ 3.4 ಆರಂಭವಾಗಲಿದೆ. ಅನ್ಲಾಕ್ 3.4 ನಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನುವ ಪ್ರಶ್ನೆ ಸಹಜವಾಗಿ ಇರುವಂತದ್ದು. ಯಾವುದಕ್ಕೆ ಅವಕಾಶ ಕೊಡುತ್ತೆ ಕೇಂದ್ರ ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗಾಗಲೇ ರೂಪುರೇಷವನ್ನ ಸಿದ್ಧಪಡಿಸಿದೆ ಕೇಂದ್ರ ಸರ್ಕಾರ. ಕೇಂದ್ರ ಗೃಹ ಇಲಾಖೆಯಿಂದ ರೂಪುರೇಷವನ್ನ ಸಿದ್ಧಪಡಿಸಲಾಗಿರುವಂತದ್ದು. ಅನ್ಲಾಕ್ 3.4 ನಲ್ಲಿ ಮತ್ತಷ್ಟು ಸಡಿಲಿಕೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ಇನ್ನೂ ಕೆಲವೊಂದು ಚಟುವಟಿಕೆಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಸೊ ಅದಕ್ಕೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ರೂಪುರೇಷೆ ಶೀಘ್ರವೇ ರಾಜ್ಯಗಳಿಗೆ ರವಾನೆ ಮಾಡಲಾಗುತ್ತೆ. ಸಡಿಲಿಕೆ ನಿರ್ಧಾರ ಆಯಾ ರಾಜ್ಯಗಳ ಹೆಗಲಿಗೆ ಹಾಕುವಂತ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದಿಂದ. ಏಕೆಂದ್ರೆ ಇಲ್ಲಿ ಅಲ್ಲಿನ ಕೊರೋನಾ ಸ್ಥಿತಿಗತಿಯನ್ನ ನೋಡಿ ತೀರ್ಮಾನವನ್ನ ಮಾಡಬೇಕಾಗುತ್ತೆ. ಕೆಲವೊಂದು ರಾಜ್ಯಗಳಲ್ಲಿ ಕಂಪ್ಲೀಟ್ ಆಗಿ ಕೊರೋನಾ ಸೋಂಕಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಇನ್ನ ಕರ್ನಾಟಕದಂತ ರಾಜ್ಯಗಳಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಸೊ ಹೀಗಾಗಿ ಆಯಾಯ ರಾಜ್ಯಗಳ ಹೆಗಲಿಗೆ ಹಾಕುವಂತ ಸಾಧ್ಯತೆ ಇದೆ. ಇನ್ನು ಯಾವುದಕ್ಕೆ ಅವಕಾಶ ನೀಡಬಹುದು, ಈಗಿರುವಂತ ನಿರ್ಬಂಧವನ್ನ ಮುಂದುವರಿಸಬಹುದು ಅನ್ನೋದನ್ನ ನೋಡೋದಾದ್ರೆ, ಥಿಯೇಟರ್ ಓಪನ್ಗೆ ಷರತ್ತುಬದ್ಧ ಅನುಮತಿ ನೀಡುವಂತ ಸಾಧ್ಯತೆ ಇದೆಯಂತೆ. ಅಂದ್ರೆ ಅನುಮತಿ ನೀಡುವಂತ ಸಾಧ್ಯತೆ ಅಷ್ಟೇ, ಇನ್ನು ಕೂಡ ಕನ್ಫರ್ಮ್ ಆಗ್ಬೇಕು. ಅದ್ರ ಬಗ್ಗೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನ ಜಿಮ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೂಗುಗಳು ಕೇಳಿ ಬರ್ತಾ ಇರುವಂತದ್ದು. ಜಿಮ್ ಓಪನ್ಗೆ ಅವಕಾಶ ಮಾಡಿಕೊಡಿ, ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಬಿಟ್ಟು ಜಿಮ್ ಯಾವುದಕ್ಕೆ ನೀವು ತೆರೆದಲೇ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಜಿಮ್ಗಳ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆ ಇದೆ. ನೈಟ್ ಕರ್ಫ್ಯೂ ಸಮಯ ಇಳಿಕೆ ಮಾಡುವಂತ ನಿರೀಕ್ಷೆ ಇರುವಂತದ್ದು. ಮೆಟ್ರೋ ಸ್ವಿಮ್ಮಿಂಗ್ ಪೂಲ್ ನಿರ್ಬಂಧ ಮುಂದುವರಿಯುವಂತ ಸಾಧ್ಯತೆ ಇದೆ. ಮೆಟ್ರೋ ಸಂಚಾರ ಹಾಗೆ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಏರಲಾಗಿರುವಂತ ನಿರ್ಬಂಧ ಮುಂದುವರಿಯುವಂತ ಸಾಧ್ಯತೆ ಇರುವಂತದ್ದು. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಈ ಮಂತ್ ಎಂಡ್ ಅಲ್ಲಿ ಅನ್ಲಾಕ್ 2.4 ಮುಗಿತಾ ಇದೆ. ಸೊ 3.4 ನಲ್ಲಿ ಯಾವುದಕ್ಕೆಲ್ಲ ಅವಕಾಶ ನೀಡಬಹುದು ಏನು ಎತ್ತ ಅನ್ನುವ ಕುತೂಹಲ ಇರುವಂತದ್ದು. ಯಾಕೆಂದ್ರೆ ದಿನದಿಂದ ದಿನಕ್ಕೆ ಈಗ ದೇಶದಲ್ಲಿ 50,000 ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇದಾವೆ. ಸೊ ಏನ್ ಮಾಡಬಹುದು ಅಂತ ಕೇಂದ್ರ? ಈಗ ಅನ್ಲಾಕ್ 2 ಮುಗಿಲಿಕ್ಕೆ ಕೇವಲ 4 ಅಷ್ಟೇ ಬಾಕಿ ಇದೆ. ಹಾಗಾಗಿ ಮುಂದೆ ಏನ್ ಮಾಡ್ಬೇಕು, ಆಗಸ್ಟ್ 1 ಯಾವ ರೀತಿಯ ನಿಯಮಗಳು ದೇಶದಲ್ಲಿ ಜಾರಿ ಇರಬೇಕು ಅನ್ನುವಂತಹ ಚರ್ಚೆಗಳು ಈಗಾಗ್ಲೇ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯಲ್ಲಿ ನಡೀತಾ ಇದಾವೆ. ಮತ್ತೆ ಈಗ ದೇಶದಲ್ಲಿ ಕೊರೋನಾ ಸೋಂಕು ಹರಡುವಿಕೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಪ್ರತಿದಿನ 50,000 ಪ್ರಕರಣಗಳು ದಾಖಲಾಗ್ತಿದ್ದಾವೆ. ಹಾಗಾಗಿ ಈ ಅನ್ಲಾಕ್ 3 ಮಾರ್ಗಸೂಚಿಗಳಲ್ಲಿ ಹೆಚ್ಚಿನ ವಿನಾಯಿತಿ ನೀಡಬೇಕಾ ಅಥವಾ ಇನ್ನಷ್ಟು ಬಿಗಿ ಕ್ರಮಗಳನ್ನ ಕೈಗೊಳ್ಬೇಕಾ ಅನ್ನುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಇಲಾಖೆಗೆ ಸ್ವಲ್ಪ ಗೊಂದಲ ಇದ್ದಂತೆ ಕಾಣಿಸ್ತಿದೆ. ಅದೇ ಕಾರಣಕ್ಕೋಸ್ಕರ ಇನ್ನೂ ಕೂಡ ಅನ್ಲಾಕ್ 3 ಮಾರ್ಗಸೂಚಿಯ ಸ್ವರೂಪ ಹೇಗಿರುತ್ತೆ ಅನ್ನುವಂತಹ ಖಚಿತ ಮಾಹಿತಿಗಳು ಲಭ್ಯ ಆಗ್ತಿಲ್ಲ. ಮತ್ತೆ ಕೇಂದ್ರ ಗೃಹ ಇಲಾಖೆ ಈ ಕ್ಷಣದವರೆಗೂ ಕೂಡ ರಾಜ್ಯಗಳ ಆರೋಗ್ಯ ಇಲಾಖೆ ಜೊತೆ ಮತ್ತು ಗೃಹ ಇಲಾಖೆಗಳ ಜೊತೆ ಸಮಾಲೋಚನೆಯನ್ನ ನಡೆಸ್ತಾ ಇದೆ ಮತ್ತು ಟಾಸ್ಕ್ ಫೋರ್ಸ್ಗಳ ಜೊತೆ ಸಮಾಲೋಚನೆಯನ್ನ ನಡೆಸ್ತಾ ಇದೆ. ಸದ್ಯಕ್ಕೆ ನಮ್ಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಮುಖ್ಯವಾಗಿ ಶಾಲಾ ಕಾಲೇಜು ತೆರೆಯುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೊಸ ಮಾರ್ಗಸೂಚಿಯಲ್ಲಿ ಅನ್ಲಾಕ್ 3 ತಿಳಿಸ್ಬೋದು ಅಂತ ಹೇಳಲಾಗ್ತಿದೆ. ಅಂದ್ರೆ ಆಗಸ್ಟ್ 15 ಬಳಿಕ ಅಥವಾ ಸೆಪ್ಟೆಂಬರ್ 1 ಬಳಿಕ ಶಾಲಾ ಕಾಲೇಜುಗಳನ್ನ ಆರಂಭಿಸಲಿಕ್ಕೆ ಅನುಮತಿ ನೀಡಬಹುದು. ಮತ್ತೆ ಅದಕ್ಕೂ ಕೂಡ ಷರತ್ತುಗಳನ್ನ ವಿಧಿಸಬಹುದು. ಅಂದ್ರೆ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ
ಷರತ್ತುಗಳನ್ನ ವಿಧಿಸಬಹುದು ಕಾದ್ ನೋಡ್ಬೇಕು ಅದ್ರ ಬಗ್ಗೆ. ಅದಲ್ಲದೆ ಕೆಲವು ಪರೀಕ್ಷೆಗಳು ಅಂತಿಮ ಹಂತದ ಪರೀಕ್ಷೆಗಳು ಬಾಕಿ ಇದಾವೆ, ಅದನ್ನ ನಡೆಸಲಿಕ್ಕೆ ಅವಕಾಶವನ್ನ ನೀಡ್ಬೋದು. ಮತ್ತೆ ಸಿನಿಮಾ ಮಂದಿರಗಳಲ್ಲಿ ಅವಕಾಶವನ್ನ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆದಂತ ವಿಷಯ. ಯಾಕಂದ್ರೆ ಅದು ಶೇಕಡಾ 25% ಮಾತ್ರ ಇರಬೇಕು ಪ್ರದರ್ಶನ ವೀಕ್ಷಕರು ಅಂತೇಳಿ ಹೇಳ್ತಿದೆ ಕೇಂದ್ರದ ವಾರ್ತಾ ಮತ್ತು ಪ್ರಸಾರ ಇಲಾಖೆ. ಆದ್ರೆ ಗೃಹ ಇಲಾಖೆ 50% ಅಂತ ಹೇಳ್ತಿದೆ. ಸೊ ಅದರಿಂದಾಗಿ ಯಾವ ರೀತಿ ಅವಕಾಶ ಮಾಡ್ಕೊಡ್ತಾರೆ ನೋಡ್ಬೇಕು. ಅದಲ್ಲದೆ ಜಿಮ್ಗಳಿಗೆ ಅವಕಾಶವನ್ನ ಏನು ಷರತ್ತುಬದ್ಧವಾಗಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೆ ರೈಲು ಹಾಗೂ ವಿಮಾನ ಸಂಚಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸ್ಲಿಕ್ಕಿಲ್ಲ ಅಂತ ಕೂಡ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅಂದ್ರೆ ಈಗಿರುವಂತಹ ವಿಶೇಷ ರೈಲುಗಳು ಮತ್ತು ವಿಶೇಷ ವಿಮಾನಗಳನ್ನ ಹೆಚ್ಚಿಸಬಹುದು. ಕೆಲವು ವಿದೇಶಗಳಿಗೂ ವಿದೇಶಗಳ ವಿಮಾನ ಹಾರಾಟಕ್ಕೂ ಅವಕಾಶವನ್ನು ಕೊಡಬಹುದು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಕೊಡ್ಲಿಕ್ಕಿಲ್ಲ ಅಂತ ಹೇಳಲಾಗ್ತಿದೆ. ಓಕೆ, ಥ್ಯಾಂಕ್ ಯು ದಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.